ವೀರಪ್ಪ ಮೊಯ್ಲಿ ಟ್ವೀಟ್ ವಿಚಾರವಾಗಿ ದೆಹಲಿಯಲ್ಲಿ ಸಿಎಂ ಸಿದ್ದರಾಮಯ್ಯ ಅವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಅವರು ಏನ್ ಹೇಳಿದ್ದಾರೆ ನೋಡೋಣ. ಕಾಸು ಇದ್ದರಷ್ಟೇ ಕಜ್ಜಾಯ, ಇಲ್ಲದಿದ್ರೆ ಯಾರಿಗೂ ಬೆಲೆ ಇಲ್ಲ ಅನ್ನುವಂತಹ ಮೊಯ್ಲಿ ಸ್ಟೇಟ್ಮೆಂಟ್ಗೆ ಸಂಬಂಧಪಟ್ಟ ಹಾಗೆ ಸಿಎಂ ಸಿದ್ದರಾಮಯ್ಯನವರು ದೆಹಲಿಯಲ್ಲಿ ರಿಯಾಕ್ಟ್ ಮಾಡಿದ್ದಾರೆ. ಬಹುಶಃ ಮೊಯ್ಲಿ ಅವರ ಟ್ವಿಟರ್ ಅಕೌಂಟ್ ಹ್ಯಾಕ್ ಆಗಿರಬೇಕು. ಅವರು ದೂರನ್ನ ನೀಡಬಹುದು, ಸೈಬರ್ ಕ್ರೈಮ್ಗೆ ದೂರು ನೀಡುವ ಮೂಲಕ ಹ್ಯಾಕ್ ಆಗಿರೋದ್ರ ಸಂಬಂಧಪಟ್ಟ ಹಾಗೆ ದೃಢೀಕರಣವನ್ನ ತೆಗೆದುಕೊಳ್ಬಹುದು, ಸ್ಪಷ್ಟನೆಯನ್ನ ತೆಗೆದುಕೊಳ್ಬಹುದು. ಇದು ಅವರ ಹೇಳಿಕೆಯಲ್ಲ, ಬಹುಶಃ ಯಾರೋ ಹ್ಯಾಕ್ ಮಾಡಿ ಈ ರೀತಿಯಾಗಿ ಮಾಡಿದ್ದಾರೆ ಅನ್ನುವಂತಹ ಸ್ಟೇಟ್ಮೆಂಟ್ ಇವತ್ತು ಸಿಎಂ ಸಿದ್ದರಾಮಯ್ಯನವರು ದೆಹಲಿಯಲ್ಲಿ ಕೊಟ್ಟಿದ್ದಾರೆ. ವೀರಪ್ಪ ಮೊಯ್ಲಿ ಅವರೇ ಸ್ಪಷ್ಟನೆಯನ್ನ ಕೊಡ್ತಾರೆ, ನಾನು ಅವ್ರ ಜೊತೆ ಇನ್ನುವರೆಗೂ ಮಾತನಾಡಿಲ್ಲ ಅಂತಲೂ ಕೂಡ ಸಿಎಂ ಹೇಳಿದ್ದಾರೆ. ಟ್ವಿಟರ್ ಹ್ಯಾಕ್ ಆಗಿರುವ ಬಗ್ಗೆ ಅನುಮಾನವನ್ನ ಸಿಎಂ ಸಿದ್ದರಾಮಯ್ಯನವರು ವ್ಯಕ್ತಪಡಿಸಿದ್ದು. ಸೈಬರ್ ಕ್ರೈಮ್ಗೆ ದೂರನ್ನ ಮೊಯ್ಲಿ ಅವರು ಕೊಡಬಹುದು, ನಮ್ಮ ನಾಯಕರೊಂದಿಗೆ ನಾನು ಮಾತನಾಡಿದ್ದೇನೆ, ಇನ್ನು ಮೊಯ್ಲಿ ಅವ್ರ ಜೊತೆಗೆ ಮಾತನಾಡ್ತೇನೆ ಅಂತಲೂ ಕೂಡ ಹೇಳಿದ್ದಾರೆ. ನಾನು ಟ್ವೀಟ್ ಮಾಡಿದಲ್ಲ ಅಂತಲೂ ಕೂಡ ಅವರು ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ ಅನ್ನುವಂಥದ್ದು ಕೂಡ ಇಲ್ಲಿ ತಿಳಿದು ಬರ್ತಾ ಇದೆ. ಮೊಯ್ಲಿಯವರು ಅದನ್ನು ದಿನೇ ಮಾಡಿದಾರಲ್ಲ, ನಾವು ಹೇಳಿಲ್ಲ ಅಂತ ಅವರೇ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರಲ್ರಿ. ನೋಡ್ರಿ, ಅವರು ವೀರಪ್ಪ ಮೊಯ್ಲಿ ಡಿಸೋನ್ ಮಾಡಿದಾರ ಸ್ಟೇಟ್ಮೆಂಟ್ನ, ನಾನು ಮಾಡಿಲ್ಲ, ಯಾರು ಬೇರೆಯವರು ಇದ್ರ ಮಾಡಿಬಿಟ್ಟಿದ್ದಾರೆ ಅಂತ ಹೇಳಿದ್ದಾರೆ. ಅದನ್ನು ನಂಬ್ಕೋಬೇಕು ಹೊರತು ಅದು ಯಾರೋ ಮಾಡ್ದು ನಂಬ್ಕೊಳಕ್ಕಾಗತ್ತಾ? ಕಂಪ್ಲೇಂಟ್ ಕೊಡ್ಬೋದು, ಬಟ್ ಯಸ್ ಡಿನೈಡ್ ಇಟ್ ದಟ್ ಇಟ್ ಇಸ್ ನಾಟ್ ಮೈ ಸ್ಟೇಟ್ಮೆಂಟ್ ಅಂಡ್ ಟೋಟಲಿ ಯಸ್ ಡಿಸೋನ್ ಇಟ್. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಶಬೀರ್. ಶಬೀರ್, ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಸಿಎಂ ಅವರ ಒಂದು ಹೇಳಿಕೆಯನ್ನು ಕೊಡ್ತಿದ್ದಾರಾ ಅಥವಾ ವೀರಪ್ಪ ಮೊಯ್ಲಿನೇ ಈ ಬಗ್ಗೆ ಒಂದು ಸ್ಪಷ್ಟನೆ ಕೊಟ್ಟಿದ್ದಾರಾ ಹ್ಯಾಕ್ ಆಗಿದೆ ಅಂತ? ದಿವ್ಯಜ್ಯೋತಿ, ವೀರಪ್ಪ ಮೊಯ್ಲಿ ಅವರ ಟ್ವಿಟರ್ಗೆ ಸಂಬಂಧಪಟ್ಟಂತೆ ಸಿಎಂ ಸಿದ್ದರಾಮಯ್ಯ ಅವರನ್ನ ಸಮರ್ಥಿಸಿಕೊಳ್ಳುವಂತ ಪ್ರಯತ್ನವನ್ನ ಮಾಡಿದ್ರು. ಬೆಳಗಿಂದಲೂ ಕೂಡ ಕಾಂಗ್ರೆಸ್ ನಾಯಕರು ಸಮರ್ಥಿಸಿಕೊಳ್ತಿದ್ರು. ಆದ್ರೆ ಬೆಂಗಳೂರಿನಲ್ಲಿ ಈ ಬಗ್ಗೆ ರಿಯಾಕ್ಟ್ ಮಾಡೋಕೆ ಸಿಎಂ ಸಿದ್ದರಾಮಯ್ಯ ಕೂಡ ನಕಾರ ಮಾಡಿದ್ರು. ಆದ್ರೆ ದೆಹಲಿಯಲ್ಲಿ ಈ ಬಗ್ಗೆ ಸ್ಪಷ್ಟನೆಯನ್ನ ನೀಡಿರುವಂತದ್ದು ವೀರಪ್ಪ ಮೊಯ್ಲಿ ಅವರ ಜೊತೆಗೆ ನಮ್ಮ ನಾಯಕರು ಮಾತಿರುವಂತದ್ದು ನನ್ನ ಅಕೌಂಟ್ ಯಾಕ್ ಆಗಿರೋ ಬಗ್ಗೆ ಅನುಮಾನವನ್ನ ವ್ಯಕ್ತಪಡಿಸಿದ್ದಾರೆ. ಹಾಗಾಗಿ ಅವರು ಕೂಡ ಈಗ ಸೈಬರ್ ಕ್ರೈಮ್ಗೆ ಒಂದು ದೂರನ್ನ ನೀಡಿ ಸ್ಪಷ್ಟೀಕರಣವನ್ನ ಪಡಿಬಹುದು. ಯಾರಿಂದ ಈ ಟ್ವಿಟ್ ಆಗಿರುವಂತದ್ದನ್ನ ನಾವು ಗಮನಿಸಬೇಕಾಗುತ್ತೆ, ಆಂಬಾರಿಕ ಪಾತ್ರ ಮಾತಾಡಬೇಕಾಗುತ್ತೆ. ಈಗ ಅವರೇ ಹೇಳಿರುವಂತೆ ಈ ಟ್ವಿಟರ್ ಅಕೌಂಟ್ ಹ್ಯಾಕ್ ಆಗಿರೋ ಬಗ್ಗೆ ಅವರು ಅನುಮಾನ ವ್ಯಕ್ತಪಡಿಸಿರ್ತಾರೆ. ಸೊ ಹಾಗಾಗಿ ಈ ಟ್ವಿಟ್ ಹ್ಯಾಕ್ ಆಗಿರ್ಬೋದು ಅಂತ ಇವರು ಸಿದ್ದರಾಮಯ್ಯ ಕೂಡ ಈಗ ಹೇಳಿಕೆಯನ್ನ ನೀಡಿರುವಂತದ್ದು. ಈ ಮೂಲಕ ಈ ಒಂದು ಹೇಳಿಕೆಯನ್ನ ಸಮರ್ಥಿಸಿಕೊಳ್ಳುವಂತ ಪ್ರಯತ್ನವನ್ನ ಸಿಎಂ ಮಾಡ್ತಾ ಇರುವಂತದ್ದು. ಓಕೆ, ಹಾಗಿದ್ರೆ ವೀರಪ್ಪ ಮೊಯ್ಲಿ ಅವರು ಸೈಬರ್ ಕ್ರೈಮ್ಗೆ ದೂರನ್ನ ಕೊಡ್ತಾರಂತ ಅಥವಾ ಅಂಥ ನೆಸೆಸಿಟಿ ಇಲ್ಲ ಅಂತಲೂ ಕೂಡ ಸಿಎಂ ಹೇಳ್ತಾ ಇದ್ರು. ಇಂಥದ್ದೊಂದು ಗಂಭೀರ ವಿಷಯ, ಪಕ್ಷಕ್ಕೆ ಡ್ಯಾಮೇಜ್ ಆಗುವಂತಹ ಸ್ಟೇಟ್ಮೆಂಟ್ ಅನ್ನ ಯಾರೋ ಹ್ಯಾಕ್ ಮಾಡಿ ಹಾಕಿದ್ದಾರೆ ಅಂದಾಗ ಇದು ಗಂಭೀರ ಹೇಗಾಗಲ್ಲ? ದಿವ್ಯಾ, ಇದನ್ನ ಗಂಭೀರವಾಗಿ ಸಿಎಂ ಪರಿಗಣಿಸಿಲ್ಲ. ಆದ್ರೆ ಪಕ್ಷಕ್ಕೆ ಸಾಕಷ್ಟು ಮುಜುಗರವನ್ನ ಈಗಾಗಲೇ ಮಾಡಿರುವಂತದ್ದು. ಬೆಳಗ್ಗೆಯಿಂದಲೂ ಕೂಡ ಕಾಂಗ್ರೆಸ್ ನಾಯಕರು ನಾವು ಚರ್ಚೆಯನ್ನ ಮಾಡ್ತಿದ್ದೀವಿ, ದೂರನ್ನ ದಾಖಲಿಸ್ತೀವಿ ಅಂತ ಹೇಳ್ತಿದ್ದಾರೆ ವಿನಃ ಇದುವರೆಗೂ ಕೂಡ ದೂರನ್ನ ದಾಖಲಿಸುವ ಬಗ್ಗೆ ಯಾವ ನಿರ್ಧಾರವನ್ನು ತೆಗೆದುಕೊಂಡಿಲ್ಲ. ಸ್ವತಃ ಮೊಯ್ಲಿ ಅವರು ಕೂಡ ನಾನು ಈ ಬಗ್ಗೆ ಚರ್ಚೆಯನ್ನ ಮಾಡ್ತಿದ್ದೀನಿ, ದೂರನ್ನ ದಾಖಲಿಸ್ತೀನಿ ಅಂತ ಹೇಳಿದ್ರು. ಆದ್ರೆ ಇದುವರೆಗೂ ಕೂಡ ಅಂದ್ರೆ ಟ್ವಿಟ್ ಮಾಡಿ ಈಗಾಗಲೇ 14 ಗಂಟೆಗಳ ಮೇಲೆ ಆಯಾಸ ಬಂತು, ಇದುವರೆಗೂ ಕೂಡ ದೂರನ್ನ ದಾಖಲಿಸುವಂತ ಪ್ರಯತ್ನವನ್ನ ಮಾಡಿಲ್ಲ. ಅದ್ರ ಜೊತೆಗೆ ಈಗಾಗಲೇ ಆ ಟ್ವಿಟ್ ಅನ್ನ ಡಿಲೀಟ್ ಮಾಡಿರುವಂತದ್ದು. ಅಂದ್ರೆ ಒಂದು ಅನುಮಾನ ಇಲ್ಲಿ ವ್ಯಕ್ತವಾಗ್ತಿರುವಂತದ್ದು, ನಿಜಕ್ಕೂ ಈ ಟ್ವಿಟ್ ಹ್ಯಾಕ್ ಆಗಿರ್ಬೋದು, ಟ್ವಿಟರ್ ಹ್ಯಾಂಡಲ್ ಹ್ಯಾಕ್ ಆಗಿರುವಂತದ್ದು ಅಥವಾ ಇವರೇ ಟ್ವಿಟ್ ಮಾಡಿ ಈಗ ಡಿಲೀಟ್ ಮಾಡಿರುವಂತ ಅನ್ನುವಂತ ಅನುಮಾನ ವ್ಯಕ್ತ ಆಗ್ತಾ ಇರುವಂತದ್ದು. ಅದ್ರ ಜೊತೆಗೆ ಇವರು ದೂರನ್ನು ನೀಡಲು ಕೂಡ ಈಗ ಹಿಂದೇಟು ಆಗ್ತಾ ಇರೋದ್ರಿಂದ ನಾವು ಒಂದು ಗಮನಿಸಬೇಕಾಗುತ್ತೆ, ಇದು ವೀರಪ್ಪ ಮೊಯ್ಲಿ ಅವರೇ ಮಾಡಿರಬಹುದಾದಂತ ಟ್ವಿಟ್ ಅನ್ನೋ ಅನುಮಾನಗಳು ಈಗ ದಟ್ಟವಾಗ್ತಾ ಇರುವಂತದ್ದು. ದಿವ್ಯಾ, ಒಂದು ಥ್ಯಾಂಕ್ ಯು ಶಬೀರ್ ನಿಮ್ಮೆಲ್ಲ ಮಾಹಿತಿಗೆ.